ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸುಮಾರು ಒಂದು 15 ಜನ ಮಂತ್ರಿಗಳನ್ನ ಇವತ್ತು ಕರೆದಿದ್ರು. 19 ಜನ ಒಟ್ಟು. ಉದ್ದೇಶ ಏನಂದ್ರೆ ಪಾರ್ಲಿಮೆಂಟ್ ಚುನಾವಣೆ ಬಗ್ಗೆ ಮಾತಾಡೋದಕ್ಕೆ ಎಲ್ಲ ಡಿಸ್ಕಷನ್ಸ್ ಆಗಿದೆ. 20 ಸ್ಥಾನ ನಮ್ಮ ಗುರಿ. ಕನಿಷ್ಠ ಯಾವ ಗೊಂದಲ ಹೈಕಮಾಂಡ್ ಹೇಳಿದ್ದಾರೆ, ಅಭಿವೃದ್ಧಿ ಬಿಟ್ಟು ವಿಚಾರ ಮಾತಾಡಬಾರದು. ಮತ್ತೆ ಇವತ್ತು ಬರಗಾಲ ಇದೆ, ಅದನ್ನ ಎದುರಿಸುವಂತ ಕೆಲಸ ಮಾಡಬೇಕು. ಬರಗಾಲ ಇದ್ರೂ ಕೂಡ ಕೇಂದ್ರ ಗಮನ ಹರಿಸ್ತಿಲ್ಲ, ಒಂದು ರೂಪಾಯಿ ಹಣ ಕೂಡ ಬಿಡುಗಡೆ ಮಾಡಿಲ್ಲ. ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ಅಷ್ಟು ಬಾರಿ ದಂಡಯಾತ್ರೆ ಬರ್ತಾ ಇದ್ರು ಮತ ಕೇಳೋದಕ್ಕೆ. ಈಗಿಷ್ಟೆಲ್ಲ ನಾವು ಕಷ್ಟದಲ್ಲಿದ್ರು ಕೂಡ ಯಾರು ಬರ್ತಾ ಇಲ್ಲ. ಅದೆಲ್ಲ ಚರ್ಚೆ ಆಗಿದೆ. ಆಮೇಲೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಿಮ್ಗೆ ಬ್ರೀಫ್ ಮಾಡ್ತಾರೆ. ಮೊನ್ನೆ ಹೈಕಮಾಂಡ್ ಸುರ್ಜೇವಾಲ ಅವರು ಹೇಳಿರೋದ್ರಿಂದ ಇವತ್ತು ಆ ಪ್ರಶ್ನೆನೇ ಬರೋದಿಲ್ಲ. ನೀವು ಮಾತಾಡದೇ ಇದ್ರೆ ಅವ್ರು ಯಾರು ಕೂಡ ಮಾತಾಡೋದಿಲ್ಲ. ನೀವು ಹೋಗಿ ಹೋಗಿ ಮಾತಾಡಿಸ್ತೀರಾ? ನೀವು ನೀವು ನಮ್ ಸಹಕಾರ ಕೊಡ್ಬೇಕು. ನೀವು ನಮ್ಗೆ ಸಹಕಾರ ಕೊಟ್ರೆ ಯಾವ್ದು ಸಮಸ್ಯೆ ಇರೋದಿಲ್ಲ. ಈಗ ಸುರ್ಜೇವಾಲ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ಮೇಲೆ ನಾವು ಯಾರು ಕೂಡ ಮಾತಾಡಂಗಿಲ್ಲ, ಮಾತಾಡೋದಿಲ್ಲ. ನೀವು ಕೂಡ ನಮ್ಮನ್ನು ಪ್ರಶ್ನೆ ಕೇಳ್ಬಾರ್ದು. ಡೆವಲಪ್ಮೆಂಟ್ ಬಗ್ಗೆ ಕೇಳ್ಬೋದು. ಏನಿದ್ರು ಡೆವಲಪ್ಮೆಂಟ್ ಹೇಳಿದ್ದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸುಮಾರು ಒಂದು 15 ಜನ ಮಂತ್ರಿಗಳನ್ನ ಇವತ್ತು ಕರೆದಿದ್ರು. 19 ಜನ ಒಟ್ಟು. ಉದ್ದೇಶ ಏನಂದ್ರೆ ಪಾರ್ಲಿಮೆಂಟ್ ಚುನಾವಣೆ ಬಗ್ಗೆ ಮಾತಾಡೋದಕ್ಕೆ ಎಲ್ಲ ಡಿಸ್ಕಷನ್ಸ್ ಆಗಿದೆ. 20 ಸ್ಥಾನ ನಮ್ಮ ಗುರಿ. ಕನಿಷ್ಠ ಯಾವ ಗೊಂದಲ ಹೈಕಮಾಂಡ್ ಹೇಳಿದ್ದಾರೆ, ಅಭಿವೃದ್ಧಿ ಬಿಟ್ಟು ವಿಚಾರ ಮಾತಾಡಬಾರದು. ಮತ್ತೆ ಇವತ್ತು ಬರಗಾಲ ಇದೆ, ಅದನ್ನ ಎದುರಿಸುವಂತ ಕೆಲಸ ಮಾಡಬೇಕು. ಬರಗಾಲ ಇದ್ರೂ ಕೂಡ ಕೇಂದ್ರ ಗಮನ ಹರಿಸ್ತಿಲ್ಲ, ಒಂದು ರೂಪಾಯಿ ಹಣ ಕೂಡ ಬಿಡುಗಡೆ ಮಾಡಿಲ್ಲ. ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ಅಷ್ಟು ಬಾರಿ ದಂಡಯಾತ್ರೆ ಬರ್ತಾ ಇದ್ರು ಮತ ಕೇಳೋದಕ್ಕೆ. ಈಗಿಷ್ಟೆಲ್ಲ ನಾವು ಕಷ್ಟದಲ್ಲಿದ್ರು ಕೂಡ ಯಾರು ಬರ್ತಾ ಇಲ್ಲ. ಅದೆಲ್ಲ ಚರ್ಚೆ ಆಗಿದೆ. ಆಮೇಲೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಿಮ್ಗೆ ಬ್ರೀಫ್ ಮಾಡ್ತಾರೆ. ಮೊನ್ನೆ ಹೈಕಮಾಂಡ್ ಸುರ್ಜೇವಾಲ ಅವರು ಹೇಳಿರೋದ್ರಿಂದ ಇವತ್ತು ಆ ಪ್ರಶ್ನೆನೇ ಬರೋದಿಲ್ಲ. ನೀವು ಮಾತಾಡದೇ ಇದ್ರೆ ಅವ್ರು ಯಾರು ಕೂಡ ಮಾತಾಡೋದಿಲ್ಲ. ನೀವು ಹೋಗಿ ಹೋಗಿ ಮಾತಾಡಿಸ್ತೀರಾ? ನೀವು ನೀವು ನಮ್ ಸಹಕಾರ ಕೊಡ್ಬೇಕು. ನೀವು ನಮ್ಗೆ ಸಹಕಾರ ಕೊಟ್ರೆ ಯಾವ್ದು ಸಮಸ್ಯೆ ಇರೋದಿಲ್ಲ. ಈಗ ಸುರ್ಜೇವಾಲ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ಮೇಲೆ ನಾವು ಯಾರು ಕೂಡ ಮಾತಾಡಂಗಿಲ್ಲ, ಮಾತಾಡೋದಿಲ್ಲ. ನೀವು ಕೂಡ ನಮ್ಮನ್ನು ಪ್ರಶ್ನೆ ಕೇಳ್ಬಾರ್ದು. ಡೆವಲಪ್ಮೆಂಟ್ ಬಗ್ಗೆ ಕೇಳ್ಬೋದು. ಏನಿದ್ರು ಡೆವಲಪ್ಮೆಂಟ್ ಬರ್ತಾರೆ.